ರಾಜ್ಯ ರೈಲ್ವೆ ಸಚಿವ ಹಾಗೂ ಬೆಳಗಾವಿಯ ಸಂಸದ ಸುರೇಶ್ ಅಂಗಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶೋಕಾಚರಣೆಯನ್ನ ರಾಮದುರ್ಗ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ. ಇನ್ನು ರಾಮದುರ್ಗ ನಗರದ ಸರ್ಕಾರಿ ಆಸ್ಪತ್ರೆಯ ಎದುರಿಗೆ ಇರುವ ಹುತಾತ್ಮ ಚೌಕ್ನಲ್ಲಿ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಕಣ್ಣೀರು ಇಟ್ಟ ಬಿಜೆಪಿ ಕಾರ್ಯಕರ್ತರು ಅಭಿವೃದ್ಧಿಯ ಹರಿಕಾರ ಎಂದು ಅವರು ಮಾಡಿದ ಕಾರ್ಯಗಳನ್ನು ಹೊಗಳಿ ಕಣ್ಣೀರನ್ನ ಇಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕಾ ಬಿಜೆಪಿ ಅಧ್ಯಕ್ಷ ರಾಜೇಶ್ ಬೆಳಗಿ ಅವರು ತುಂಬಾ ಕಣ್ಣೀರನ್ನ ಇಟ್ಟು ತನ್ನ ಆತ್ಮೀಯ ಗುರುಗಳಾದ ಸುರೇಶ್ ಅಂಗಡಿ ಅವರು ಎಂದು ಅಗಲಿಕೆಗೆ ಇದಾಗಿ ನಮಗೆ ತುಂಬಾ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಅವರ ಬಗ್ಗೆ ಏನು? ಒಬ್ಬ ಧೀಮಂತ ನಾಯಕರು ಎಲ್ಲರನ್ನೂ ಭಾಳ ಆತ್ಮೀಯತೆಯಿಂದ ಗೌರವದಿಂದ ಕಾಣ್ತಾ ಇದ್ದರು. ಅಂಥ ಒಂದು ಎಲ್ಲರ ನಾಡಿ ಮಿಡಿತವನ್ನು ಜನರ ಜೊತೆಗೆ ಬೆರೆದುಕೊಂಡು ಅವರು ಏನು ಹೋಗ್ತಿದ್ರು ಅದು ಅವ್ರದ್ದು ಒಂದು ಮಹಾನ್ ವ್ಯಕ್ತಿತ್ವ. ನಮಗೆ ಭಾಳ ಹತ್ತಿರದಿಂದ ಅವರಿಗೆ ಮೊದಲಿತ್ರೂ ಭಾಳ ಫ್ಯಾಮಿಲಿ ರಿಲೇಷನ್ ಟೈಪ್ ಅವ್ರ ಜೊತೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅಂಥ ಒಂದು ಮನ್ಯಾನ ಮನುಷ್ಯನ ಕಳ್ಕೊಂಡ್ರೆ ಅವ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ. ಅವ್ರ ಒಂದು ಈ ಏನೀಗ ಈಗ ಸದ್ಯ ಅವರು ನಮ್ಮನ್ನು ಅಗಲಿದಾರ ಅದು ಸಹಿಸಲಾರದಂಥ ಒಂದು ದುಃಖ. ಈ ದುಃಖದ ಸಂದರ್ಭದಲ್ಲಿ ಅವ್ರು ಸತ್ತಾಗ ಅವ್ರದ್ದು ಗುಣಗಾನ ಮಾಡಬೇಕು ಅನ್ನೋದಿಲ್ಲ. ಇದ್ದಾಗೂ ಕೂಡ ಭಾಳ ಅವರ ಆತ್ಮೀಯತೆಯಿಂದ ಎಲ್ಲರನ್ನೂ ನೋಡ್ಕೊಂಡಿದ್ರು. ನಾವಂತೂ ಅವ್ರ ಬಗ್ಗೆ ಭಾಳ ಅಭಿಮಾನ ಇದ್ದಿದ್ದೀವಿ. ಅವರು ಈಗ ಕಳ್ಕೊಂಡಿದ್ದು ನಮಗೆ ಎಷ್ಟು ಹಾನಿ ಆಗೈತೆ ಅಂದರೆ ಅದನ್ನು ಶಬ್ದದಲ್ಲಿ ನಾವು ವ್ಯಾಖ್ಯಾನಿಸ್ಲಿಕ್ಕೆ ಬರುವುದಿಲ್ಲ ಅಂತ ನಾನು ಅವ್ರ ಬಗ್ಗೆ ಹೇಳ್ತೇನೆ. ಈ ಶೋಕಾಚರಣೆಯಲ್ಲಿ ಕಮಲದ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದು ಕಣ್ಣೀರಿನ ವಿದಾಯವನ್ನ ಅಗಲಿದ ನಾಯಕನಿಗೆ ಸಲ್ಲಿಸಿದ್ದಾರೆ. ಇವರೆಲ್ಲರಿಗೂ ಸುರೇಶ್ ಗಿಂಜಾಳಿ, S9 TV, ರಾಮದುರ್ಗ.